ನಾನು ನಿಮ್ಮ ಪ್ರೀತಿಯ ಜ್ಯೋತಿ. ಮುದ್ದು ಮತ್ತು ನಾನು ಸ್ಕೂಲಿಗೆ ಹೊರಟಿದ್ದೀವಿ. ಹಾಗೆ ಈ ಲೋಗಲ್ಲಿ ಮುದ್ದುನ ಸ್ಕೂಲಿಗೆ ಕರ್ಕೊಂಡು ಹೋದ್ಮೇಲೆ ಅವನ ಆಕ್ಟಿವಿಟೀಸ್ ಏನೆಲ್ಲ ಚೇಂಜ್ ಆಗಿದೆ ಅನ್ನೋದನ್ನು ನೋಡೋಣ, ಬನ್ನಿ. ಡೈಲಿ ನಾನು ಅವನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಾ ಇಲ್ಲ, ಯಾಕಂದರೆ ಮನೇಲಿ ಕೆಲವೊಂದು ಕೆಲಸಗಳು ಪೆಂಡಿಂಗ್ ಇದ್ಬಿಡುತ್ತೆ. ಸೊ ಹಾಗಾಗಿ ನಾನು ಅದನ್ನೆಲ್ಲ ಮಾಡ್ಕೋಬೇಕಲ್ವಾ. ಮಧ್ಯೆ ಅವನನ್ನ ಸ್ಕೂಲಿಗೆ ಕರ್ಕೊಂಡು ಹೋಗಿ ಕೂತಾಗ ಮನೇಲಿ ಕೆಲವೊಂದು ಬಟ್ಟೆ ವಾಶ್ ಮಾಡೋದಿರ್ಬೋದು ಅಥವಾ ಬೇರೆ ಏನಾದರೂ ಕ್ಲೀನಿಂಗ್ ಇದ್ದರೆ ಅವೆಲ್ಲ ಹಾಗೆ ಇದ್ಬಿಡತ್ತೆ. ಸೊ ನಾನು ಒಂದು ದಿನ ಬಿಟ್ಟು ಒಂದು ದಿನ ಎರಡು ದಿನಕ್ಕೊಂದ್ಸಲ ಈ ಥರ ಹೋಗ್ತಾ ಇದ್ದೀನಿ. ಹೇಳಿದ್ದೆ ನಿಮಗೆ ಹಿಂದಿನ ಲೋಗಲ್ಲಿ ಸ್ಕೂಲಿಗೆ ಅವನನ್ನು ಕರ್ಕೊಂಡು ಹೋದರೆ ಕೆಲವೊಂದಿಷ್ಟು ಚೇಂಜಸ್ ಆಗ್ಬೋದು ಅಂತ ಹೇಳಿ. ಇಲ್ಲಿ ನೀವು ನೋಡ್ತಾ ಇದ್ದೀರಲ್ವಾ ಅವನು ಎಷ್ಟು ಕ್ಯೂಟಾಗಿ ಮಕ್ಕಳ ಜೊತೆ ಆಟ ಆಡ್ತಾ ಇದ್ದಾನೆ ಅಂತ. ಅಂದರೆ ಮೊದಲು ನನ್ನ ಕಾಲು ಮೇಲಿಂದ ಕೆಳಗಡೆ ಇಳಿತಾನೆ ಇರಲಿಲ್ಲ, ಬಟ್ ಇವಾಗ ಆಗಲ್ಲ. ಅವನನ್ನು ಬಿಟ್ಟು ಮಕ್ಕಳ ಜೊತೆ ಇವಾಗ ಆಟ ಆಡೋಕೆ ಶುರು ಮಾಡಿದ್ದಾನೆ. ಮತ್ತು ತುಂಬ ಅಂದರೆ ತುಂಬಾ ಖುಷಿಯಾಗಿ ಇರ್ತಾನೆ. ಅದನ್ನು ನೋಡೋಕೆ ನನಗಂತೂ ತುಂಬಾ ಖುಷಿಯಾಗತ್ತೆ. ಎಲ್ಲ ಮಕ್ಕಳ ಜೊತೆ ಕೂತ್ಕೊಂಡು ಈ ರೀತಿಯಾಗಿ ಆಟ ಆಡೋಕೆ ಶುರು ಮಾಡಿದ್ದಾನೆ. ಜೊತೆಗೆ ಅಲ್ಲಿ ಕೂಡ ಹಾಗೆ ಮಕ್ಕಳಿಗೆ ಇವನು ಬಂದ ಅಂದರೆ ಏನೋ ಸಂಭ್ರಮ. ಅಲ್ಲಿ ಮತ್ತು ಆಟ ಆಡೋಕೆ ಕೂಡ ಕೆಲವೊಂದಿಷ್ಟು ಇದನ್ನು ರೆಡಿ ಮಾಡಿ ಇಟ್ಟಿದ್ದಾರೆ. ಉಯ್ಯಾಲ ಇರ್ಬೋದು ಮತ್ತು ಈಗ ಜಾರುಬಂಡಿ ಅಂತೀವಲ್ವಾ, ಅದನ್ನೆಲ್ಲನೂ ರೆಡಿ ಮಾಡಿ ಇಟ್ಟಿದ್ದಾರೆ. ಸೊ ಅವನು ಕೂಡ ತುಂಬಾ ಖುಷಿಯಾಗಿ ಆಟ ಆಡ್ತಾನೆ. ನಾನು ಇದ್ರ ಮೇಲೆ ಕೂತ್ಕೊಂಡು ಆಟ ಆಡಿಸ್ತಾ ಇದ್ದರೆ ಅವನಿಗೆ ಇಡೀ ಊರಿಗೆ ಕೇಳುವಂಗೆ ಕೇಕೆ ಹಾಕೋದು, ಅಷ್ಟು ಖುಷಿ ಆಗ್ತಾನೆ ಅವನು. ಮತ್ತು ಮಕ್ಕಳು ಪ್ರೇಯರ್ ಮಾಡಾದ ನಂತರ ಅವ್ರ ಜೊತೆನೇ ಕೂತ್ಕೊಂಡು ಊಟ ಮಾಡಿಸ್ತೀನಿ. ಸ್ಕೂಲ್ ಊಟನೇ ಮಾಡಿಸ್ತಾ ಇದ್ದೀನಿ ಅಂದರೆ ಅಷ್ಟು ಚೆನ್ನಾಗಿ ಮಾಡ್ತಾರೆ ಅವರು. ನಾನು ಕೂಡ ಊಟ ಮಾಡಿದ್ದೀನಿ. ತರಕಾರಿ ಸಾರು, ಬೇಳೆ ಸಾರು ಈ ಥರ ಮಾಡ್ತಾರೆ. ಮಳೆ ಸ್ಟಾರ್ಟ್ ಆಗಿದೆ ಇವಾಗ. ಸೊ ಮನೆಗೆ ಬಂದೆ ನಾನು ಒಂದು ಮೂರುವರೆ ಅಷ್ಟೊತ್ತಿಗೆ. ಮನೆಗೆ ಬರುವಾಗ ಪಾಪ ಏನು ಮರಿ ಚಳಿಯಿಂದ ಅಲ್ಲೇ ಮುದುಕೊಂಡು ಮಲ್ಕೊಂಡಿತ್ತು. ಆನಂತರ ಬೆಳಿಗ್ಗೆ ನನ್ನ ದೋಸೆ ಇಟ್ಟು ರೆಡಿ ಇತ್ತು. ಸೊ ಹಾಗಾಗಿ ಅದನ್ನೇ ಮಾಡ್ಕೊಂಡು ತಿಂದೆ. ನಾನು ಅಲ್ಲಿ ಊಟ ಮಾಡಿಲ್ಲ, ಅವ್ರು ಮಾಡು ಅಂತಾರೆ, ಬಟ್ ಡೈಲಿ ಊಟ ಮಾಡೋಕ್ಕೆ ಒಂಥರ ಬೇಜಾರು. ಕಾರಣ ಅಲ್ಲಿ ಶಾಲೆಗೆ ಅಳತೆ ಪ್ರಕಾರ ಅಕ್ಕಿ ಬೇಳೆ ಅವನ್ನೆಲ್ಲ ಕೊಡೋದು ಗೌರ್ಮೆಂಟ್ ಅನ್ನೋದು ನಿಮ್ಗೆ ಗೊತ್ತಾ ಇದೆ. ಸೊ ನಾನು ಡೈಲಿ ಊಟ ಮಾಡೋಕ್ಕಲ್ಲಿ ಇಷ್ಟ ಇಲ್ಲ, ನಾನು ಮಾಡೋದಿಲ್ಲ. ಮನೆಗೆ ಬಂದುಬಿಟ್ಟು ಏನಾದರೂ ಇರುತ್ತೆ ತಿಂತೀನಿ. ಮುದ್ದು ಕೂಡ ಇಲ್ಲ ಇದ್ದಾನೆ, ಅವನು ಕೂಡ ಇವಾಗ ಕೆಳಗಡೆ ಇಟ್ಕೊಂಡು ಮಾಡ್ಕೋತಾ ಇದ್ದೀನಿ. ಜೊತೆಗೆ ಅವನಿವಾಗ ಏನಾದರೂ ತಿಂಡಿ ತಿನ್ನಿಸ್ಬಿಟ್ಟು ಮಲಗಿದ್ರೆ ಬೇರೆ ಏನಾದರೂ ಕೆಲಸ ಮಾಡೋದಷ್ಟೇ. ಸೊ ನನಗೂ ಕೂಡ ಒಂದು ಸ್ವಲ್ಪ ಟೈಮ್ ಪಾಸ್ ಆಗ್ತಾ ಇದೆ. ವೇಣು ಕೂಡ ಹಾಗೆ ಅಂತಾನೆ, ಮನೇಲಿ ಇಟ್ಕೊಂಡು ಏನು ಮಾಡ್ತೀಯಾ, ಹೋಗು ಅವನಾದರೂ ಇಟ್ಕೊಂಡು. ಯಾಕಂದರೆ ನನಗೆ ತುಂಬಾ ಅವ್ನು ಗೋಳಿಸ್ಕೊತಾ ಇರ್ತಾನೆ ಮನೆಯಲ್ಲೇ ಇದ್ಬಿಟ್ರೆ. ಏನು ಕೆಲಸ ಅಂತೂ ಮಾಡೋಕೆ ಕೊಡಲ್ಲ. ಫೀಡಿಂಗ್ ಮಾಡಿಸ್ಬೇಕು, ಇಲ್ಲ ಅಂದರೆ ಅವನ ಜೊತೆನೇ ಎತ್ಕೊಂಡು ಓಡಾಡಬೇಕು. ಎತ್ಕೊಂಡು ಎಲ್ಲ ಕೆಲಸನೂ ಹೇಗೆ ಮಾಡೋಕ್ಕಾಗತ್ತೆ, ಆಗೋದಿಲ್ಲ ಅಲ್ವಾ. ಮತ್ತು ನನಗೆ ಬ್ಯಾಕ್ ಪೇನ್ ಕೂಡ ಇವಾಗ ಜಾಸ್ತಿ ಆಗಿಬಿಟ್ಟಿದೆ. ಅಂದರೆ ಇನ್ನು ಎತ್ಕೊಂಡು ಓಡಾಡಿ ಇವಾಗ ಬ್ಯಾಕ್ ಪೇನ್ ಬರ್ತಾ ಇದೆ. ಹಾಗೆ ದೋಸೆ ಎಲ್ಲ ರೆಡಿ ಆಯಿತು, ಅವನನ್ನು ಇಲ್ಲೇ ಆಟ ಆಡಿಸ್ಕೊತಾ ಹಾಗೆ ಎಲ್ಲ ರೆಡಿ ಮಾಡ್ಕೋತಾ ಇದ್ದೀನಿ. ಹಾಗೆ ಇಲ್ಲಿ ಹೋಗಿ ನಿಮಗೆ ಇಷ್ಟ ಆಗ್ತಾ ಇರ್ಬೋದು ಅಂತ ಅಂದ್ಕೊಂಡಿದ್ದೀನಿ. ತುಂಬ ಜನರಿಗೆ ಇವಾಗ ಎಡಿಟಿಂಗ್ ತುಂಬಾ ಇಷ್ಟ ಆಗ್ತಾ ಇದೆ ಅಂತ ನನಗೆ ಪರ್ಸ್ನಲ್ ಮೆಸೇಜ್ ಮಾಡಿ ಅಂದರೆ ತಿಳಿಸ್ತಾ ಇದ್ದೀರಾ. ಸೊ ಪ್ಲೀಸ್ ಎಲ್ರಿಗೂ ಕೂಡ ಒಂದು ರಿಕ್ವೆಸ್ಟ್ ಏನಪ್ಪ ಅಂತಂದರೆ, ನನ್ನ ವೀಡಿಯೋಗಳನ್ನ ಆದಷ್ಟು ನಿಮ್ಮ ಸೋಷಿಯಲ್ ಮೀಡ್ಯಾದಲ್ಲಿ ಶೇರ್ ಮಾಡಿ. ಇದರಿಂದ ನನಗೂ ಕೂಡ ಒಂದು ಹೆಲ್ಪ್ ಆಗುತ್ತೆ.
ಇವನನ್ನ ಇಟ್ಕೊಂಡು ಲೋಗ್ ಮಾಡೋದು ಇಷ್ಟೊಂದು ಕಷ್ಟ ಆಗುತ್ತೆ ಅಂತ ಅಂದರೆ, ನಾನು ಇಲ್ಲಿ ನೋಡಿ ಅವನನ್ನ ಕೈ ಹಿಡ್ಕೊಂಡಿದ್ದೀನಿ, ಕ್ಯಾಮ್ರಾ ಹತ್ರ ಓಡೋಡಿ ಓಡೋಡಿ ಹೋಗ್ತಾ ಇದ್ದಾನೆ. ಏನು ಮಾಡೋಕ್ಕೆ ಕೊಡಲ್ಲ ಅವನು, ಕೆಳಗಡೆ ಟ್ರೈಪಾಡ್ ಇಡಂಗೆ ಇಲ್ಲ ನಾನು. ಜೊತೆಗೆ ಇನ್ನೊಂದು ಮಾತು, ಸುಮ್ಮನೆ ತಮಾಷೆ ಹೇಳ್ತಾ ಇದ್ದೀನಿ ಬಟ್ ಇದು ನಿಜ ಅಂತ ಕೂಡ ಕೆಲವೊಬ್ಬರು ಹೇಳ್ಬೋದೇನು. ಏನಪ್ಪ ಅಂತ ಅಂದರೆ, ನಾನು ನೋಡಿದ ಹಾಗೆ ನಮ್ಮ ಪೃಥ್ವಿನ ದೊಡ್ಡ ಮಾಡುವಾಗೂ ಕೂಡ ಹಾಗೆ, ಜೊತೆಗೆ ಇವನ್ನು ದೊಡ್ಡ ಮಾಡುವಾಗಲೂ, ಜೊತೆಗೆ ನನ್ನ ತಮ್ಮನ ಮಕ್ಕಳು, ನಾನು ಸಾಮಾನ್ಯ ನೋಡಿದ ಹಾಗೆ ನಾವೆಲ್ಲ ಅಡುಗೆ ಮಾಡ್ತೀವಿ, ಆಮೇಲೆ ಮಕ್ಕಳಿಗೂ ಊಟ ಮಾಡಿಸ್ತೀವಿ, ಇನ್ನೇನು ಎಲ್ಲರೂ ಜೊತೆಗೆ ಊಟ ಮಾಡೋದೇ ಆದರೂ ಕೂಡ, ಅಥವಾ ನಾವೊಬ್ಬರೇ ಲಾಸ್ಟ್ ಎಲ್ಲ ಕೆಲಸ ಮುಗಿಸ್ಕೊಂಡು ಊಟ ಮಾಡೋಕೆ ಇನ್ನೇನು ಕೂತ್ಕೋತೀವಿ ಅನ್ನೋ ಅಷ್ಟೊತ್ತಿಗೆ ಎಲ್ಲ ತಾಯಂದ್ರಿಗೂ ಇದೊಂಥರ ಶಾಪನೋ ಅಥವಾ ತಮಾಷೆಗೆ ಸುಮ್ಮನೆ ಹೇಳ್ತಾ ಇರೋದು. ಆ ಮಕ್ಕಳು ಸುಸ್ಸುಗೆ ಮತ್ತು ಕಕ್ಕ ಆ ಟೈಮಿಗೆ ಮಾಡಿಬಿಡ್ತಾರೆ. ನನಗಿಲ್ಲೂ ಕೂಡ ಹಾಗೆ, ರಾಮನು ಕೂಡ ಸೇಮ್ ಅದೇ ಥರನೇ, ಪೃಥ್ವಿ ಕೂಡ ಹಾಗೆ ಆಗಿತ್ತು. ನನಗಿದೊಂಥರ ನಗು ಬರುತ್ತೆ, ಒಂದೊಂದು ಸಲ ಕೋಪ ಬಂದುಬಿಡುತ್ತೆ. ಇವಾಗ ನೋಡಿ, ಜಸ್ಟ್ ತಿನ್ನೋ ಕೂತಿದ್ದೀನಿ, ಇನ್ನೇನು ತಿನ್ನಬೇಕು ಅನ್ನೋ ಅಷ್ಟೊತ್ತಿಗೆ ಸುಸ್ಸು ಮಾಡ್ಕೊಂಬಿಟ್ಟ. ಎಲ್ಲನೂ ಮತ್ತೆ ಕ್ಲೀನ್ ಮಾಡಿಕೊಂಡು ಮತ್ತೆ ತಿರ್ಗಾ ಹೋಗಿ ಕುತ್ಕೊಂಡು ತಿನ್ನಬೇಕು. ನಾನು ನೋಡಿದಂಗೆ ಎಲ್ಲ ಮಕ್ಕಳದು ಇದೊಂದು ಕಾಮನ್ ಅಂತ ಅಂದ್ಕೊಂಡಿದ್ದೀನಿ. ತಾಯಂದ್ರೆ ತಿನ್ನುವಾಗ ಆ ಮಕ್ಕಳಿಗೆ ಸುಸು ಕಕ್ಕ ಬರೋದು, ಕ್ಯಾಮ್ರಾ ಎಳಿಯೋಕ್ಕೆ ಬರ್ತಾ ಇದ್ದಾನೆ ಇವಾಗ, ಗೊತ್ತಿಲ್ಲ. ನೋಡಿ, ನಿಮಗೂ ಏನಾದರೂ ಈ ಥರ ಎಕ್ಸ್ಪೀರಿಯೆನ್ಸ್ ಆಗಿದೆ ಕಮೆಂಟ್ ಮಾಡಿ ತಿಳಿಸಿ, ಅಥವಾ ನನ್ನ ಮಕ್ಕಳೇ ಈ ಥರನ, ನಾನು ನೋಡಿದ ಮಕ್ಕಳೇ ಈಗ ಅಂತ ನಾನು ಅಂದ್ಕೋತೀನಿ. ಓಕೆ, ಇವಾಗ ಮುದ್ದನ್ನ ಮಲಗಿಸಿದ್ದೀನಿ, ಮಲಗ್ದ ಹೇಗೋ, ಬಟ್ ಇವಾಗ ಜಾಸ್ತಿ ಮಲಗಲ್ಲ ಅವನು, ಒಂದು ಅರ್ಧ ತಾಸು ಮಲಗಿದ್ರೆ ಜಾಸ್ತಿ, ಒಂದು ಸ್ವಲ್ಪನೂ ಸೌಂಡ್ ಆಗೋ ಹಾಗಿಲ್ಲ. ಹಾಗೆ ಹೊರಗಡೆ ಇಲ್ಲಿ ನಾನು ನೆಟ್ಟನ್ನು ಹಸಿ ಇದು ಹಾಕಿಬಿಟ್ಟು ಮಲಗಿಸ್ತೇನೆ. ಮತ್ತು ಅವನು ಮಲಗೋದು ಇದೇ ಥರನೇ, ಬೋರ್ಲಾಗಿ ಏನು ಈ ಥರ ಹಿಪ್ ಮೇಲ್ ಮಾಡ್ಕೊಂಡು ಮಲ್ಕೋತಾನೆ. ಈ ರೂಢಿ ಆ್ಯಕ್ಚುಲಿ ನನಗೂ ಕೂಡ ಇತ್ತು, ವೇಣು ತಮಾಷೆ ಮಾಡೋದು ಎಲ್ಲದರಲ್ಲೂ ನನ್ನಂಗಿದೆಯಾ, ಇದರಲ್ಲಿ ಮಾತ್ರ ನಿನ್ನ ಅಮ್ಮನ ಥರ ಅಂತ ಹೇಳಿ ನಾನು ಮಲ್ಕೋದು ಇದೇ ರೀತಿನೇ. ಸೊ ಚಳಿಯಾದಾಗಂತೂ ಹೀಗೆ ಮಲ್ಕೊಂಬಿಡ್ತೀನಿ. ಮುದ್ದೆ ಆರಾಮಾಗಿ ಬೆಚ್ಚಗೆ ಮಲ್ಕೊಂಡಿದ್ದೇನೆ. ಆ್ಯಕ್ಚುಲಿ ಅದು ಹಿಂದಿನ ಕ್ಲಿಪ್ಪು, ಇನ್ನೊಂದು ಸಲ ತೆಗೆದಿದ್ದು ಕ್ಲಿಪ್ಪು. ಹಾಗೆ ಇವಾಗ ನಾನು ರೆಡಿ ಆಗ್ತಾ ಇದ್ದೀನಿ. ರೆಡಿ ಅಂತ ಅಂದರೆ ಯಾಕೆ ಅಂತ ಕೇಳ್ಬೋದು, ನನ್ನ ಇನ್ನೊಂದು ಚಾನಲ್ ಫ್ಯಾಷನ್ ಬೋಟಿ ಕೋರ್ಸ್ ಅಂತ ಇದೆ. ಸೊ ಆ ಒಂದು ಚಾನಲ್ಗೆ ವೀಡಿಯೋವನ್ನು ಇವಾಗ ಮಾಡಬೇಕು ಅಂತ ರೆಡಿ ಆಗ್ತಾ ಇದ್ದೀನಿ. ಹಿಂದೆ ನಾನು ನೈಟಿ ಫಿಟ್ಟಿಂಗಿನ ಒಂದು ವೀಡಿಯೋನ ಮಾಡಿದ್ದೆ, ಅದು ತುಂಬ ತುಂಬ ಅಂದರೆ ಚೆನ್ನಾಗಿ ಹೋಯಿತು ಮತ್ತು ಎಲ್ರಿಗೂ ಕೂಡ ಇಷ್ಟ ಆಯಿತು. ನಾನು ಅದರ ಲಿಂಕನ್ನು ಡಿಸ್ಕ್ರಿಪ್ಷನ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡಿ ನೋಡಿ. ಜೊತೆಗೆ ಆ ಚಾನಲಿಗೂ ಕೂಡ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿರಿ. ಯಾರೆಲ್ಲ ಹೊಸ್ದಾಗ ಚಾನಲ್ ನೋಡ್ತಾ ಇದ್ದೀರಾ ಅವರು, ಡಿಸ್ಕ್ರಿಪ್ಷನ್ಗೆ ಲಿಂಕ್ ಇದೆ, ಓಕೆನಾ? ನನಗೆ ಆ ಚಾನಲ್ ಕೂಡ ಸಪೋರ್ಟ್ ಮಾಡಿ. ಇದರಲ್ಲಿ ನಾನು ಹೆಚ್ಚಿನದಾಗಿ ಅಲ್ಟ್ರೇಷನ್ ವೀಡಿಯೋಗಳನ್ನು ಇನ್ನು ಮುಂದೆ ಹಾಕ್ತಾ ಹೋಗ್ತೀನಿ. ಡ್ರೆಸ್ ಅಥವಾ ಯಾವುದೇ ಒಂದು ಸಾರಿ ಇರ್ಬೋದು, ಯಾವುದಾದ್ರೂ ಒಂದು ಅಲ್ಟ್ರೇಷನ್ ವೀಡಿಯೋಗಳಿರ್ಬೋದು, ಎಲ್ಲನೂ ಇನ್ನು ಮುಂದೆ ಹಾಕೋಕ್ಕೆ ಟ್ರೈ ಮಾಡ್ತಾ ಇರ್ತೀನಿ. ಸೊ ಸದ್ಯದಲ್ಲೇ ಬರುತ್ತೆ. ಎಲ್ಲರೂ ಕೇಳ್ತಾ ಇದ್ದಾರೆ ಚುಡಿ ಟಾಪಿನ ಫಿಟ್ಟಿಂಗನ್ನು ಹೇಗೆ ಮಾಡೋದು ಅಂತ ಹೇಳಿ. ಬಿಕಾಸ್ ನೀವು ಟೈಲರ್ ಇದ್ದಲ್ಲಿ ಹೋಗೋದೇ ಬೇಡ, ನೀವೇ ಈಸಿಯಾಗಿ ಮನೆಯಲ್ಲೇ ಮಾಡ್ಕೋಬಹುದು. ಆ ರೀತಿಯಾದಂಥ ಒಂದು ಟೆಕ್ನಿಕನ್ನು ಹೇಳ್ಕೊಡ್ತಾ ಇದ್ದೀನಿ. ನೈಟಿ ವೀಡಿಯೋದಲ್ಲಿ ಕೂಡ ನಾನು ಅದೇ ಥರನೇ ಹೇಳ್ಕೊಟ್ಟಿರೋದು. ಸೊ ಹಾಗಾಗಿ ಎಲ್ರಿಗೂ ಕೂಡ ಅದು ಇಷ್ಟ ಆಗಿಬಿಟ್ಟಿದೆ. 40,000 ಮೇಲೆ ವ್ಯೂಸ್ ಹೋಗಿ ನನಗೆ ಅದು ಚಾನಲ್ ಮೊನಿಟೈಸೇಷನ್ ಆನ್ ಆಗೋಕ್ಕೆ ಹತ್ತಿರ ಬಂದಿದೆ, ಅಷ್ಟೊಂದು ವಾಚ್ ಅವರ್ಸ್ ಕಂಪ್ಲೀಟ್ ಮಾಡ್ಕೊಳ್ತು ಆ ಒಂದು ವೀಡಿಯೋ. ಓಕೆ, ಇವಾಗ ನಾನು ಈ ಲೋಗನ್ನ ಎಂಡ್ ಮಾಡ್ತಾ ಇದ್ದೀನಿ, ಮತ್ತೆ ಸಿಗೋಣ. ಬಾಯ್ ಬಾಯ್.